नमस्ते ಸ್ನೇಹಿತರೆ ಕಲಜ್ಞಾನ ಅಶ್ವಕುಂಡಲಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ನಾವು ಇಂದು ಜುಲೈ 2023 ರ ಋಷಭ ರಾಶಿ ಭವಿಷ್ಯ ಹೇಗಿರುತ್ತೆ ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಋಷಭ ರಾಶಿಯು ಶುಕ್ರನಿಂದ ಆಳಲ್ಪಡುತ್ತಿರುವ ಶ್ರೀಲಿಂಗ ಚಿಹ್ನೆ ಈ ರಾಶಿಯಡಿಯಲ್ಲಿ ಜನಿಸಿದವರು ಸ್ವಭಾವತಃ ಭಾವೋದ್ರಿಕ್ತರಾಗಿರುತ್ತಾರೆ ಮತ್ತು ಸೌಂದರ್ಯವನ್ನು ತುಂಬ ಹೊಗಳುತ್ತಾರೆ ಅಲ್ಲದೆ ಅವರಿಗೆ ಸಂಗೀತ ಕಲಿಯುವ ಆಸಕ್ತಿಯೂ ಇರುತ್ತದೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಅವರ ಸ್ವಭಾವದಲ್ಲಿದೆ ಇವರು ದೂರದ ಸ್ಥಳಗಳಿಗೆ ಪ್ರಯಾಣಿಸಲು ಹೆಚ್ಚು ಇಷ್ಟಪಡುತ್ತಾರೆ ಚಂದ್ರನ ಚಿಹ್ನೆಯಿಂದ 12ನೇ ಮನೆಯಲ್ಲಿ ಗುರುವನ್ನು ಇತರ ಗ್ರಹ ರಾಹು ಜೊತೆ ಇರಿಸುವುದರಿಂದ ಈ ತಿಂಗಳು ಸರಾಸರಿ ಎಂದು ಪರಿಗಣಿಸಬಹುದು ಶನಿಯು ರೆಟ್ರೋ ಸ್ಥಿತಿಯಲ್ಲಿ 12ನೇ ಮನೆಯಾಗಿದೆ ಮತ್ತು ಕೇತು ಇವರ 6ನೇ ಮನೆಯಾಗಿದೆ ಈ ಗ್ರಹ ಸ್ಥಾನಗಳಿಂದಾಗಿ ಇವರು ತಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ತಮ್ಮ ಅಭಿವೃದ್ಧಿಯಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಹೆಚ್ಚಿನ ಹಣವನ್ನು ಗಳಿಸಬಹುದು ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಸಾಧ್ಯವಾಗಬಹುದು ಆದರೆ ಕಠಿಣ ಮತ್ತು ನಿರಂತರ ಪ್ರಯತ್ನಗಳು ಬೇಕಾಗುತ್ತದೆ ವೃತ್ತಿ ಪ್ರಗತಿ ನಿಧಾನ ಮತ್ತು ಸ್ಥಿರವಾಗಿರಬಹುದು ಶನಿಯು ಹೆಚ್ಚು ಲಾಭದಾಯಕ ಗ್ರಹವಾಗಿದೆ ಮತ್ತು 9ನೇ ಮತ್ತು 10ನೇ ಮನೆಗೆ ಅದೃಷ್ಟ ಗ್ರಹವಾಗಿದೆ ಗುರು ಮತ್ತು ರಾಹು ಗ್ರಹಗಳು 12ನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳು ಹೆಚ್ಚಾಗಬಹುದು 12ನೇ ಮನೆಯಲ್ಲಿ ರಾಹು ಹಠಾತ್ ಅನಿರೀಕ್ಷಿತ ಲಾಭವನ್ನು ನೀಡಬಹುದು ಮತ್ತು ಅದೇ ಸಮಯದಲ್ಲಿ ಅದು ಅನಪೇಕ್ಷಿತ ನಷ್ಟವನ್ನು ಸಹ ನೀಡಬಹುದು ರಾಹು ಮತ್ತು ಗುರು ಗ್ರಹಗಳು 12ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ತಿಂಗಳಲ್ಲಿ ಇವರಿಗೆ ಸ್ವಲ್ಪ ನಿದ್ರೆಯ ಸಮಸ್ಯೆಗಳು ಕಂಡುಬರಬಹುದು ಪ್ರೀತಿಯ ಗ್ರಹವಾದ ಶುಕ್ರವು ಹಿಮ್ಮುಖ ಸ್ಥಿತಿಯಲ್ಲಿ 3ನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಶುಕ್ರವು 8ನೇ ಆಗಸ್ಟ್ 2023 ರಂದು ಹಸ್ತಂಗತಗೊಳ್ಳುತ್ತದೆ ಮತ್ತು 18 ಆಗಸ್ಟ್ 2023 ರಂದು ಮತ್ತೆ ಉದಯಿಸುತ್ತದೆ ಬುದ್ಧಿವಂತಿಕೆಯ ಇನ್ನೊಂದು ಗ್ರಹವೆಂದರೆ ಬುಧವು 2023 ಆಗಸ್ಟ್ 24 ರಂದು ಇದು ಹಿಮ್ಮುಖವಾಗುತ್ತದೆ 7ನೇ ಮತ್ತು 12ನೇ ಮನೆಯ ಅಧಿಪತಿಯಾದ ಮಂಗಳವು ಆಗಸ್ಟ್ 18 2023 ರಂದ 5ನೇ ಮನೆಯನ್ನು ಆಕ್ರಮಿಸುತ್ತಾನೆ ಆದ್ದರಿಂದ ಈ ತಿಂಗಳಲ್ಲಿ ನಿಮಗೆ ಕೆಲವು ಆರ್ಥಿಕ ಸಮಸ್ಯೆಗಳು ಬರಬಹುದು ಈ ತಿಂಗಳ ಆಗಸ್ಟ್ 18 ರವರೆಗೆ ವೈಯಕ್ತಿಕ ಜೀವನ ಮತ್ತು ಪ್ರೀತಿ ಚೆನ್ನಾಗಿರುವುದಿಲ್ಲ ಎಂದು ಹೇಳಬಹುದಾಗಿದೆ ಮತ್ತೊಂದೆಡೆ ಈ ತಿಂಗಳಲ್ಲಿ ಈ ರಾಶಿಯವರು ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬಹುದು ಮತ್ತು 12ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯಿಂದಾಗಿ ಈ ತಿಂಗಳಲ್ಲಿ ಹೆಚ್ಚು ಪ್ರಯಾಣವನ್ನು ಮಾಡುತ್ತಾರೆ ಎಂದು ಹೇಳಬಹುದು 10ನೇ ಮನೆಯಲ್ಲಿ ಶನಿಯು ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ತರುತ್ತಾನೆ ಈ ರಾಶಿಗೆ ಸೇರಿದವರು 12ನೇ ಮನೆಯಲ್ಲಿ ರಾಹು ಇರುವುದರಿಂದ ತಮ್ಮ ಆರೋಗ್ಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಕೆಲವು ಸೂಚನೆಗಳನ್ನು ತಿಳಿಸಲಾಗಿದೆ ಮತ್ತು ಈ ಕಾರಣದಿಂದಾಗಿ ಅಡಚಣೆಗಳಿಂದ ನಿದ್ರತೆಯ ಕೊರತೆಯು ಸಹ ಉಂಟಾಗಬಹುದು ಆಗಸ್ಟ್ ತಿಂಗಳು ನಿಮ್ಮ ಜೀವನಕ್ಕೆ ಹೇಗಿರುತ್ತದೆ ಮತ್ತು ಕುಟುಂಬ ವೃತ್ತಿ ಆರೋಗ್ಯ ಪ್ರೀತಿ ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಹೇಗೆ ಫಲವನ್ನು ಪಡೆಯುತ್ತೀರಿ ಎಂದು ತಿಳಿಯಲು ಆಗಸ್ಟ್ ಜಾತಕವನ್ನು ತಿಳಿದುಕೊಳ್ಳುವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಪರಿಹಾರ ಎಂದರೆ ಶನಿವಾರ ರಾಹುವಿಗೆ ಹವನ ಯಜ್ಞ ಮಾಡಿ ಎಲ್ಲ ಅಡಚಣೆಗಳು ಹೋಗಿ ನೀವು ಸುಖಕರ ಜೀವನವನ್ನು ಈ ತಿಂಗಳಲ್ಲಿ ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು